ಮತಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಮಹೇಶ್ ಕುಮಟಳ್ಳಿ ಜಯ ಸಾಧಿಸಿದ್ದರಿಂದ ಬಿಜೆಪಿ ಕಾರ್ಯಕರ್ತರು ಮತ್ತು ಅಭಿಮಾನಿಗಳಿಂದ ಅಭಿನಂದನೆಯ ಮಳೆ ಸುರಿಯಿತು. ಚುನಾವಣೆ ಫಲಿತಾಂಶ ಬರುತ್ತಿದ್ದಂತೆಯೇ ಅಥಣಿ ಬಿಜೆಪಿ ಅಭ್ಯರ್ಥಿ ಮಹೇಶ್ ಕುಮಟಳ್ಳಿ ಅಥಣಿ ಮತಕ್ಷೇತ್ರದಲ್ಲಿ ವಾಸ್ತವ್ಯ ಹೂಡಿದ್ದು ಅಥಣಿ ಮತಕ್ಷೇತ್ರದ ಬಿಜೆಪಿ ಕಾರ್ಯಕರ್ತರು ಮತ್ತು ಅಭಿಮಾನಿಗಳು ಅಭಿನಂದನೆಯ ಮಹಾಪೂರ ಹರಿಸಿದರು. ಅಥಣಿ ಉಪಚುನಾವಣೆ ಉಸ್ತುವಾರಿಯಾಗಿದ್ದ ಜಮಖಂಡಿ ಮಾಜಿ ಶಾಸಕ ಶ್ರೀಕಾಂತ್ ಕುಲಕರ್ಣಿ ಕುಟುಂಬ ಸಮೇತ ಆಗಮಿಸಿ ಮಹೇಶ್ ಕುಮಟಳ್ಳಿ ಅವರನ್ನ ಸತ್ಕರಿಸಿದರು. ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿದ ಮಹೇಶ್ ಕುಮಟಳ್ಳಿ ಇನ್ನು ಮುಂದೆ ಅಥಣಿ ಕ್ಷೇತ್ರದ ಸಂಪೂರ್ಣ ಅಭಿವೃದ್ಧಿಗೆ ಆದ್ಯತೆ ಕೊಡುವುದಾಗಿ ಹೇಳಿದ ಅವರು, ಸವಳು ಜವಳು ನೀರಾವರಿ ಸೇರಿದಂತೆ ಅಥಣಿ ತಾಲೂಕಿನ ಸಮಗ್ರ ಅಭಿವೃದ್ಧಿ ನನ್ನ ಧ್ಯೇಯ ಎಂದರು. ಸದ್ಯ ಗೆದ್ದ ಅಭ್ಯರ್ಥಿಗಳನ್ನು ಬೆಂಗಳೂರಿಗೆ ಕರೆದಿದ್ದಾರೆ, ಇಂದು ಹೊರಡಬೇಕಿದೆ ಎಂದಷ್ಟೇ ಹೇಳುವ ಮೂಲಕ ಯಾವ ಸಚಿವ ಸ್ಥಾನದ ಆಕಾಂಕ್ಷಿ ಎಂದು ಹೇಳದೆ ಜಾರಿಕೊಂಡರಲ್ಲದೆ ರಮೇಶ್ ಜಾರಕಿಹೊಳಿ ಅವರು ನೀರಾವರಿ ಮಂತ್ರಿಯಾಗಲಿದ್ದಾರೆ ಎಂದು ಭವಿಷ್ಯ ನುಡಿದ ಕುಮಟಳ್ಳಿ, ಅದರಿಂದ ಅಥಣಿ ತಾಲೂಕಿನ ಹಲವು ಕಾಮಗಾರಿಗಳಿಗೆ ಆದ್ಯತೆ ಸಿಗಲಿದೆ ಎಂದರು. ಇದು ಅಥಣಿ ಮತಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷ ಏನು ಗೆದ್ದಿದೆ ಇದರ ಸಂಪೂರ್ಣ ಶ್ರೇಯಸ್ಸು ಅಥಣಿ ಮತಕ್ಷೇತ್ರದ ಸಮಸ್ತ ಗೌರವಾನ್ವಿತ ಮತದಾರ ಬಾಂಧವರಿಗೆ ಸಲ್ಲುತ್ತದೆ ಅನ್ನುವಂಥ ಮಾತನ್ನು ಕೂಡ ತಿಳಿಸುತ್ತಾ, ಮುಂಬರುವ ದಿನಮಾನಗಳಲ್ಲಿ ಅಥಣಿ ಮತಕ್ಷೇತ್ರದಿಂದ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಲಕ್ಷ್ಮಣನ ಸವದಿ ಅವರು, ಶ್ರೀಮಂತ್ ಪಾಟೀಲ್ ಅವರು, ಗೋಕಾಕದ ರಮೇಶಣ್ಣ ಜಾರಕಿಹೊಳಿ ಅವರು, ಬಹುಶಃ ಮುಂದಿನ ದಿನಮಾನಗಳಲ್ಲಿ ಸನ್ಮಾನ್ಯ ರಮೇಶನಾಥ್ ಜಾರಕಿಹೊಳಿ ಅವರು ಬಹುಶಃ ನೀರಾವರಿ ಮಂತ್ರಿ ಆಗಬಹುದು ಅನ್ನುವಂಥ ಒಂದು ಅಪೇಕ್ಷೆ ಇದೆ. ನಾವು ಕೂಡ ಪ್ರಾರ್ಥನೆ ಮಾಡ್ತೀವಿ. ಅವರು ನೀರಾವರಿ ಮಂತ್ರಿ ಆಗುವುದರ ಹಿಂದೆ ನಮ್ಮ ಅಥಣಿ ಮತಕ್ಷೇತ್ರದ ಸ್ವಾರ್ಥ ಇದೆ, ಅಂದರೆ ಕೆಲಸಗಳದಾವ. ಸುಮಾರು ಕಕಮರಿ ಕೊಟ್ಟಲಿಗೆ ನೀರಾವರಿ ಮಾಡುವಂಥದ್ದು ಸುಮಾರು 250 300 ಕೋಟಿ, ವಿಶೇಷವಾಗಿ ಹಿಪ್ಪರಿಗೆ ಅಣೆಕಟ್ಟಿನಿಂದ ಬಾಧಿತವಾದಂಥ ಏನು ಪ್ರದೇಶಗಳದಾವ, ಸೌಳು ಜವಳಿದೆ, ಸೌಳು ಜವಳು ಬಹಳ ದಿನಗಳಿಂದ ಬೇಡಿಕೆ ಇದೆ. ಫಲವತ್ತಾದ ಭೂಮಿ ಸುಮಾರು 70,000 ಎಕರೆ ಇವತ್ತು ಸಂಪೂರ್ಣವಾಗಿ ಸೌಳು ಜವಳಾಗಿದೆ. ಅದು ಕೂಡ ಒಂದು 300-400 ಕೋಟಿ ರೂಪಾಯಿ ಒಂದು ಪ್ರೊಜೆಕ್ಟು. ಕೃಷ್ಣಾ ನದಿಗೆ ಬಾಂಧವ್ಯ ಕಟ್ಟುವಂಥದ್ದಾಗಲಿ, ಆಮೇಲೆ ಮುಳುಗಡೆಯಿಂದ ಏನು ಶಿಫ್ಟಿಂಗ್ ಮಾಡಬೇಕಾಗಿದೆ, ಪುನರ್ವಸತಿ ನಿರ್ಮಾಣ ಮಾಡುವಂಥದ್ದು. ಮೊನ್ನೆ ಅತಿವೃಷ್ಟಿಯಿಂದ ಬಾಧಿತವಾದಂಥ ಪ್ರದೇಶಗಳಿಗೆ ಸುಮಾರು 26 ಗ್ರಾಮಗಳಿಗೆ ಪರಿಹಾರ ಕೊಡಿಸುವಂಥ ಇವು ಎಲ್ಲ ಕಾರ್ಯಗಳನ್ನು ಮುಂದಿನ ದಿನಮಾನಗಳಲ್ಲಿ ಎಲ್ಲರೂ ಕೂಡಿ ಒಗ್ಗಟ್ಟಾಗಿ ಮಾಡ್ತೀವಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸುತ್ತಾ